ವಿಜಯನಗರದಲ್ಲಿ ಜಿಲ್ಲೆಯ ಪ್ರಸಿದ್ಧ ಸುಕ್ಷೇತ್ರ ಶ್ರೀ ಮೈಲಾರ ಲಿಂಗೇಶ್ವರ ಕಾರ್ಣಿಕ ನುಡಿ ಹೊರಬಿದ್ದಿದೆ. ನಿನ್ನೆ ಹೂವಿನ ಹಡಗಲಿಯಲ್ಲಿ ತಾಲೂಕಿನ ಮೈಲಾರ ಗ್ರಾಮದ ಡೆಂಕನ ಮರಡಿಯಲ್ಲಿ ಮೈಲಾರ ಲಿಂಗೇಶ್ವರ ಕಾರ್ಣಿಕೋತ್ಸವ ನಡೆದಿದ್ದು, ಗೊರವಯ್ಯ ರಾಮಣ್ಣ ಸಂಪಾದಿತಲೇ ಪರಾಖ್ ಅಂತ ಈ ಬಾರಿ ಕಾರ್ಣಿಕ ನುಡಿಯನ್ನ ನುಡಿದಿದ್ದಾರೆ. ಕಾರ್ಣಿಕವನ ವರ್ಷದ ಭವಿಷ್ಯವಾಣಿ ಅಂತ ಹೇಳಲಾಗುತ್ತೆ. ಈ ಬಾರಿ ಭಾರಿ ಮಳೆ, ಬೆಳೆ ಚೆನ್ನಾಗಿ ರೈತರ ಬಾಳು ಹಸನಾಗುತ್ತೆ ಅಂತ ಕಾರ್ಣಿಕ ನುಡಿ ಅರ್ಥೈಸಲಾಗಿದೆ. ಈ ಹಿನ್ನೆಲೆ ಈ ಕಾರ್ಣಿಕ ರೈತರಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ಕುದುರೆ ಏರಿ ಬಂದ ದೇವಸ್ಥಾನದ ಪ್ರಧಾನ ಅರ್ಚಕ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ ಗೊರವಯ್ಯಗೆ ದೀಕ್ಷೆ ನೀಡಿದ್ರು. ಗೊರವಯ್ಯ ಸರಸರನೆ 15 ಅಡಿ ಎತ್ತರದ ಬಿಲ್ಲನ್ನ ಏರಿ ಸಂಪಾದಿತಲೇ ಪರಾಕ್ ಅಂತ ದೈವವಾಣಿಯನ್ನ ನುಡಿದಿದ್ದಾರೆ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ